ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ಎರಡು ಮೂರು ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ ಎರಡನೇ ಪಾಠ ಬರ್ತಕ್ಕಂತಹ ನನ್ನ ಕನಸು ಎಂಬ ಪಾಠವನ್ನು ನಾವು ನೋಡ್ತಾ ಇದ್ವಿ. ಮಕ್ಕಳೇ, ಇಲ್ಲಿ ಪರಿಸರದಲ್ಲಿರ್ತಕ್ಕಂಥ ಕಾಡಿರತಕ್ಕಂತಹ ಪ್ರಾಣಿಗಳು, ಕಾಡಿನಲ್ಲಿ ಮರ ಪಡೆದಿರತಕ್ಕಂತಹ ಒಬ್ಬ ಮನುಷ್ಯನ ಜೊತೆಗೆ ಅಥವಾ ಮಾನವನ ಜೊತೆಗೆ ವಾದ ಪ್ರತಿವಾದಕ್ಕೆ ಮುಂದಾಗ. ಈಗಾಗಲೇ ಆ ವಾದ ವಿವಾದಗಳು ಪ್ರಾರಂಭವಾಗಿದ್ದು ಹಲವಾರು ಪ್ರಾಣಿಗಳು ಮನುಷ್ಯನ ವಿರುದ್ಧವಾಗಿ ಇಲ್ಲಿ ತಮ್ಮದೇ ಆದಂತಹ ವಾದವನ್ನು ಮಂಡನೆಯನ್ನು ಮಾಡಿದವು. ಆ ಪ್ರಾಣಿಗಳ ವಾದಕ್ಕೆ ಮನುಷ್ಯನು ಸಹಿತ ಪ್ರತಿವಾದವನ್ನು ಮಾಡತಕ್ಕಂಥ ಸನ್ನಿವೇಶವನ್ನು ನಾವು ಕಳೆದ ಒಂದೆರಡು ತರಗತಿಯಲ್ಲಿ ನಾವು ನೋಡಿದ್ವಿ. ಈಗ ಮುಂದಿನ ಭಾಗವನ್ನು ನೋಡೋಣ. ಕಾಗೆ, ಗೀಸಗನ ಗೂಡು, ಜೇನುಗೂಡು, ಎದ್ದರುಗಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಮ್ಮ ಸಾಧನೆ ಶೂನ್ಯ. ಇಲ್ಲಿ ಮಾನವನ ಹೇಳ್ತಾನೆ, ನಾವು ಕಟ್ಟಿರ್ತಕ್ಕಂತಹ ಸುಂದರವಾದಂತಹ ಮನೆಗಳನ್ನು ನೀವು ನೋಡಿದರೆ ನಿಮಗೆ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತೆ, ನಾವೆಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತೇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ತಿಳಿಯುತ್ತೆ ಅಂತ ಹೇಳಿದಾಗ ಅದಕ್ಕೆ ಆ ಪ್ರತಿವಾದಿಯಾಗಿ ಇಲ್ಲಿ ಕಾಗೆ ಹೇಳುತ್ತೆ ಏನಂತಂದರೆ, ಗೀಜನ ಕೂಡ ಆಗಿರ್ಬೋದು, ಜೇನು ಕೂಡ ಆಗಿರ್ಬೋದು, ಎದ್ದರು ಕೂಡ ಆಗಿರ್ಬೋದು, ಇಂತಹ ಪ್ರಾಣಿ ಪಕ್ಷಿಗಳು ತಾವು ವಾಸ ಮಾಡಲು ನಿರ್ಮಿಸಿಕೊಂಡಿರ್ತಕ್ಕಂತಹ ನಿವಾಸಗಳು ಅಥವಾ ಹಾವುಗಳು ಕಟ್ಟಿಕೊಳ್ಳತಕ್ಕಂತಹ, ಇದೇನು ಕಟ್ಟಿಕೊಂಡಿರ್ತಕ್ಕಂತಹ ಹುತ್ತಗಳು ಅಂದರೆ ಅವರ ವಸ್ತ್ರ ಎಷ್ಟು ಸುಂದರವಾಗಿರುತ್ತೆ ನೋಡ್ಬೇಕು. ಹುತ್ತ ಕಟ್ಟಿರುತ್ತೆ ನೋಡಿರ್ಬೋದು, ನಿಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಅಥವಾ ಕಾಡಿನಲ್ಲಿ ನೋಡಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ಯಾವುದೇ ಮಳೆ, ಚಳಿ, ಗಾಳಿ ಏನೇ ಬಂದು ಸಹಿತವು ನಾಶ ಆಗೋದಿಲ್ಲ, ಅಷ್ಟು ಸುಭದ್ರವಾಗಿಯೂ ಮನೆಗಳನ್ನು ನಿರ್ಮಾಣ ಮಾಡುತ್ತವೆ. ಹಾಗೆ ಪಕ್ಷಿಗಳು ಸಹಿತ ಗೂಡುಗಳನ್ನು ಕಟ್ಕೊಳ್ತವೆ ಮರದ ರಂಭೆಯಲ್ಲಿ. ಅದು ಏನರಿಂದ ಒಣಗಿರತಕ್ಕಂತಹ ಹುಲ್ಲು ಗಡ್ಡೆಗಳನ್ನು ಸಂಗ್ರಹಿಸಿಕೊಂಡು ಬಂದು ತಮಗೆ ಇಷ್ಟವಾದಂತಹ ಜಾಗದಲ್ಲಿ ಅದನ್ನು ಹೆಣೆದು ತಮ್ಮ ಬಾಯಿಂದನೇ ಹೆಣೆದು ಹೆಣೆದು ಸುಭದ್ರವಾಗಿರತಕ್ಕಂತಹ ಒಂದು ಮನೆಯನ್ನು ಕಟ್ಕೊಳ್ತವೆ. ಆ ಮನೆಗಳೇನಪ್ಪ ಅಂದರೆ ತಾವು ಮುಂದೆ ಬರ್ತಕ್ಕಂತಹ ತಾವು ಜನ್ಮ ನೀಡತಕ್ಕಂತಹ ಒಂದು ಪಕ್ಷಿಗಳಿಗೆ, ಮರಿ ಪಕ್ಷಿಗಳಿಗೆ ಆಶ್ರಯವಾಗಿ ಅಂದರೆ ಮೊಟ್ಟೆ ಇಟ್ಟು ಅದಕ್ಕೆ ಕಾವು ಕೊಟ್ಟು ಅದನ್ನು ಮರಿ ಮಾಡೋಕ್ಕೆ ಅನುಕೂಲವಾದ ರೀತಿಯಲ್ಲಿ ಗೂಡುಗಳನ್ನು ಕಟ್ಕೊಳ್ತವೆ. ಅವು ಎಷ್ಟು ಸುಭದ್ರವಾಗಿರುತ್ತವೆ ಮತ್ತೆ ನೋಡೋಕ್ಕೆ ಸುಂದರವಾಗಿಯೂ ಇರ್ತವೆ. ಅದಕ್ಕೆ ಕಾಯಿಗಳಂತೆ ನಮ್ಮ ಪ್ರಾಣಿ ಪಕ್ಷಿಗಳಲ್ಲಿರ್ತಕ್ಕಂತಹ ಗೀಜಗಳು ಕೂಡ ಆಗಿರ್ಬೋದು, ಮತ್ತೆ ಜೇನು ಕೂಡ ಆಗಿರ್ಬೋದು, ಎದ್ದರುಗಳು ಕಟ್ಟತಕ್ಕಂತಹ ಹುತ್ತಗಳಾಗಿರ್ಬೋದು, ಇವು ಎಷ್ಟು ಸುಂದರವಾಗಿರುತ್ತವೆ ಮತ್ತೆ ಅಷ್ಟೇ ಸುರಕ್ಷಿತವಾಗಿಯೂ ಸೇರಿರ್ತವೆ. ಯಾವುದೇ ಪ್ರಾಣಿ ಇತರ ಪ್ರಾಣಿ ಪಕ್ಷಿಗಳು ಸಹಿತ ಅದರ ಮೇಲೆ ದಾಳಿ ಮಾಡೋಕ್ಕೆ ಆಗುವುದಿಲ್ಲ, ಅಷ್ಟು ಸುಭದ್ರವಾಗಿಯೂ ಸಹಿತ ಸುರಕ್ಷಿತವಾಗಿಯೂ ಸಹಿತ. ಸುರಕ್ಷಿತ ಅಂದರೆ ಸುರಕ್ಷಿತವಾಗಿ ಯಾವುದೇ ಭಯವಿಲ್ಲದೇ ಅವು ರಕ್ಷಣೆಯನ್ನು ಪಡ್ಕೊಳ್ಳೋಕೆ ನಿರ್ಮಿಸಿರ್ತಕ್ಕಂಥವು. ಅವು ಕಸದಿಂದ ಬೇಡಿರ್ತಕ್ಕಂಥ ಹುಲ್ಲು ಗಡ್ಡೆಗಳಿಂದ ನಿರ್ಮಾಣ ಮಾಡತಕ್ಕಂತಹ ಒಂದು ಮನೆಗಳು. ಇಂತಹ ಸಾಧನೆಯ ಮುಂದೆ ನಿಮ್ಮ ಪ್ರಕೃತಿ ನಾಶದಿಂದ ಮಾಡಿರ್ತಕ್ಕಂತಹ ಆ ಮನೆಗಳು ಗಗನ ಚುಂಬಿಕೆ ನೀನು ಆಕಾಶಕ್ಕೆ ಮುಟ್ಟುತ್ತಿನ ಅಷ್ಟು ಎತ್ತರದಲ್ಲಿ ಮಣಿ ಕಟ್ಟಿರ್ತೀರಲ್ಲ, ಅದು ಎದರಿಂದ ಇರತಕ್ಕಂಥದ್ದು ಪರಿಸರ ನಾಶ. ಇಲ್ಲಿ ಮನೆ ಕಟ್ಟಬೇಕಾದ ಇಟ್ಟಿಗೆ ಇರ್ಬೋದು, ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ನೀರಾಗಿರ್ಬೋದು ಅಥವಾ ಕಬ್ಬಿಣ ಆಗಿರ್ಬೋದು ಅಥವಾ ಮತ್ತೊಂದು ಮರಗಳಾಗಿರ್ಬೋದು, ಯಾವುದೇ ಒಂದು ವಸ್ತುಗಳಲ್ಲಿ ಆ ಮನೆ ನೋಡಬೇಕಾದ್ರೆ ಮಾಡ್ತೇವೆ ಆ ಪರಿಸರವನ್ನು ಅವಲಂಬನೆ ಮಾಡಿದ್ರೆ ನಾವು ಪರಿಸರ ಬಿಟ್ಟು ನಾವು ಯಾವುದನ್ನು ಸಹಿತ ಸ್ವತಂತ್ರವಾಗಿ ನಾವು ನಿರ್ಮಾಣ ಮಾಡ್ಕೊಳ್ಳೋಕೆ ಆಗಲ್ಲ. ಪರಿಸರದ ವಸ್ತುವನ್ನು ತೆಗೆದುಕೊಂಡೆ ನಾವು ಮೂರು ವಸ್ತು ತೆಗೆದುಕೊಂಡೆ ನಾವು ಬೇಕಾದಂಥ ವಸ್ತುವನ್ನು ನಾವು ನಿರ್ಮಾಣ ಮಾಡ್ಕೊಳ್ತೇವೆ. ಅದಕ್ಕೆ ಹೇಳ್ತೇವೆ ಇದಕ್ಕಾಗಿ ಅಷ್ಟು ನಮ್ಮ ಸುಂದರವಾಗಿರ್ತಕ್ಕಂತಹ ಮನೆಗಳ ಮುಂದೆ ಪರಿಸರ ನಾಶದಿಂದ ಮಾಡತಕ್ಕಂಥ ನಿಮ್ಮ ಸಾಧನೆ ಶೂನ್ಯ ಅಂದರೆ ಸೊನ್ನೆಗೆ ಸಮಾನ, ಏನೂ ಇಲ್ಲ ಅನ್ನೋದನ್ನು ಇಲ್ಲಿ ಕಾಗೆ ಹೇಳುತ್ತೆ. ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆ ಮಾನವ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಮಾನವ ಆಚಾರ್ಯದಿಂದ
ಇವೆಲ್ಲ ನಿಮಗೆ ಹೇಗೆ ತಿಳಿಯಿತು? ಇದೆಲ್ಲ ನಿಮಗೆ ಹೇಗೆ ತಿಳಿಯಿತು ಅಂತ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಮನುಷ್ಯ ಅಥವಾ ಮಾನವನ ಪ್ರಶ್ನೆ ಆಗ್ತದೆ, ಇದೆಲ್ಲ ಹೇಗೆ ತಿಳಿಯಿತು ನೋಡಿ. ಪ್ರತಿಯೊಂದಕ್ಕೂ ಸಹಿತ ಅಲ್ಲಿ ಹೇಳುತ್ತೆ, ಉಡುಗೆ ತೊಡುಗೆ ಬಗ್ಗೆ ಹೇಳಿದ ಅಲ್ಲಿ ಹೇಳುತ್ತೆ, ಮತ್ತೆ ಹಡಗು ವಿಮಾನ ಕಂಡಿಡಿದ ಹೇಳಿದ, ಮತ್ತೆ ಮನೆಗಳ ನಿರ್ಮಾಣ ಹೇಳಿದ, ಇವೆಲ್ಲ ಹೇಳಿದ್ರಲ್ಲ ಅದರಿಂದ ಆಗಿದೆ ಅನ್ನೋದನ್ನ ಪ್ರಾಣಿಗಳು ಹೇಳಿದ್ರು. ನಮ್ಮಿಂದ ಇದಾಗಿರೋದು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಮನುಷ್ಯ ಇದು ಪ್ರಾಣಿಗಳನ್ನ ಕೇಳ್ತಾನೆ. ಹಾಗಾಗಿ ಇದೆಲ್ಲ ನಿಮ್ಗೆ ಹೇಗೆ ತಿಳಿಯಿತು? ನಾವು ಮಾಡಿಕೊಂಡಿರ್ತಕ್ಕಂತಹ ಎಲ್ಲ ಸೌಕರ್ಯಗಳು ನಿಮ್ಮಿಂದಲೇ ಇರೋದು ನಿಮ್ಗೆ ಹೇಗೆ ತಿಳಿಯಿತು ಅಂತ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬರುವ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕೊಕ್ಕರೆ ಪಕ್ಷಿಗಳಂತೆ ಬಳಕುತ್ತಂತೆ ಆ ಕೊಕ್ಕರೆ ಶುದ್ಧಗಳಂತೆ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ, ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ, ನಿಮಗಿದು ತಿಳಿಯಿದೆ. ಮಕ್ಕಳೇ, ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಏನ್ ಮಾಡ್ತವೆ, ದೇಶದಿಂದ ವಿದೇಶಕ್ಕೆ, ಇದು ನಮ್ಮ ದೇಶ, ನಾವು ಇನ್ನೊಂದು ದೇಶಕ್ಕೆ ಬರೋದು ನಮಗೆ ವಿದೇಶ, ನಮಗೆ ಭಾರತ ನಮ್ಮ ದೇಶ, ಪಾಕಿಸ್ತಾನ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು ಅಥವಾ ಬೇರೆ ರಾಷ್ಟ್ರಗಳು ನಮಗೆ ವಿದೇಶಗಳು. ಹಾಗೆ ಇಲ್ಲೇನಾಗುತ್ತೆ, ಪಕ್ಷಿಗಳು ವರ್ಷದಲ್ಲಿ ಕೆಲವು ತಿಂಗಳು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತವೆ, ಇದಕ್ಕೆ ತಮ್ಮ ಸಂತಾನೋತ್ಪತ್ತಿಯನ್ನ ಬೆಳೆಸ್ಕೊಳ್ಳಲು ಅಥವಾ ಅಲ್ಲಿಯ ವಾತಾವರಣದಿಂದ ರಕ್ಷಿಸಿಕೊಳ್ಳಲು. ಉದಾಹರಣೆಗೆ ನಮ್ಮ ಉಚ್ಚಾಯಕೆರೆಗೆ ಈ ಚಳಿಗಾಲ ಪ್ರಾರಂಭವಾದ್ರೆ ಏನಾಗುತ್ತೆ, ಪಕ್ಷಿಗಳು ಬರ್ತವೆ, ಹಲವಾರು ವಿದೇಶಿ ಪಕ್ಷಿಗಳು ಬರ್ತವೆ. ಅದೇ ರೀತಿ ಗುಡುವಿ ಪಕ್ಷಧಾಮ ಇರ್ಬೋದು, ಈ ತರ ಕೆಲವು ಪಕ್ಷಧಾಮಗಳು ಇದಾವೆ, ಅಲ್ಲಿಯೂ ಸಹಿತ ವಿದೇಶದಿಂದ ಪಕ್ಷಿಗಳು ಬರ್ತವೆ. ಅದಕ್ಕೆ ಹೇಳುತ್ತೆ ಕೊಕ್ಕರೆ ಪಕ್ಷಿ, ನಮ್ಮಲ್ಲೇ ಕೆಲವು ಏನ್ ಮಾಡ್ತವೆ, ಕೆಲವು ಪಕ್ಷಿಗಳು ದೇಶದಿಂದ ವಿದೇಶಕ್ಕೆ ನಾವು ವಲಸೆ ಹೋಗುತ್ತವೆ. ವಲಸೆ ಹೋಗೋದು ಅಂದ್ರೆ ಗೂಳೆ ಹೋಗುವುದು, ಗೂಳೆ ಹೋಗೋದು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಜನರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು, ಅಂದ್ರೆ ಅವಾಗ ಏನು ಬೆಳೆ ಬೆಳೆಯಕ್ಕಾಗಲ್ಲ, ಬಿಸಿಲು ಇದ್ದಿರುತ್ತೆ, ಕೆಲಸ ಇರಲ್ಲ, ಕೆಲಸ ಉಟ್ಕೊಂಡು ಆ ನಗರ ಪ್ರದೇಶಗಳಿಗೆ ಗೂಳೆ ಹೋಗ್ತಾರೆ. ಅಂದ್ರೆ ಎಲ್ಲರೂ ಸಹಿತ ತಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ಗೂಳೆ ಹೋಗ್ತಾರೆ ಅಥವಾ ವಲಸೆ ಹೋಗ್ತಾರೆ ಅಥವಾ ಆ ಸ್ಥಳ ಬಿಟ್ಟು ಅವರ ಜೀವನ ಉಪಾಯಕ್ಕಾಗಿ ಏನ್ ಮಾಡ್ತಾರೆ, ಬೇರೆ ಬೇರೆ ಊರಿಗೆ ತೆರಳುತ್ತಾರೆ. ಇನ್ನು ಮಳೆಗಾಲದಲ್ಲೂ ಸಹಿತ ಮಳೆ ಹೆಚ್ಚಾದಾಗ ಹಾಗೂ ಸಹಿತ ಏನ್ ಮಾಡ್ತಾರೆ, ಗೂಳೆ ಹೋಗೋದನ್ನು ನಾವು ಸಾಮಾನ್ಯವಾಗಿ ನಮ್ಮ ಜನರಲ್ಲೂ ಕಾಣ್ತೇವೆ. ಹಾಗೆ ಈ ನಾವು ದೇಶದ ವಿದೇಶಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ಗೆಳೆಯರು ಅಲ್ಲಿರ್ತಕ್ಕಂತಹ ಪಕ್ಷಿಗಳ ಜೊತೆಗೆ ನಾವು ಏನ್ ಮಾಡ್ತೇವೆ, ಚರ್ಚೆಯನ್ನ ಮಾಡ್ತೇವೆ, ಇದು ನಿಮ್ಗೆ ತಿಳಿಯದೆ ಅಂತ ಇಲ್ಲಿ ಕೊಕ್ಕರೆ ಹೇಳುತ್ತೆ. ಇಲ್ಲಿವರೆಗೂ ಸಾವಧಾನವಾಗಿ ಕೇಳಿಸ್ಕೊಳ್ತಾ ಇರತಕ್ಕಂತಹ ಎಲ್ಲರ ಪ್ರಾಣಿ ಪಕ್ಷಿಗಳು ಮತ್ತು ಮಾನವನ ವಾದ ವಿವಾದಗಳ ಚರ್ಚೆಯನ್ನು ಕೇಳಿಸ್ಕೊಳ್ತಿರ್ತಕ್ಕಂತಹ ಮರ ಇಲ್ಲಿ ಮಾತಾಡುತ್ತೆ. ಸಹನೆಯಿಂದ ಅಲಸುತ್ತಿದ್ದ ಮರವು, ಏ ಮಾನವ, ನೀನು ಏನೇ ಮಾಡಿದ್ದರು ಅಥವಾ ಮುಂದೆ ಮಾಡಿದರು ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶ ಎಂಬುದನ್ನು ಮೊದಲ ಅರಿತು ಕಾಡಿನ ಸಂರಕ್ಷಣೆಗೆ ಮುಂದಾಗ ಸಾಲವಾದ ತಿಮ್ಮಕ್ಕನನ್ನು ನೋಡಿಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಏಳು, ಎಚ್ಚರಗಳು ಸಮಯ ಮೀರುವ ಮುನ್ನ ಎಂದೇಳು. ಇಲ್ಲಿವರೆಗೆ ಸಾವಧಾನವಾಗಿ ಕಷ್ಟಪಟ್ಟಿರ್ತಕ್ಕಂಥ ಮರ, ಸಹನೆಯಿಂದ ಕಷ್ಟಪಟ್ಟಿರ್ತಕ್ಕಂಥ ಮರ ಈಗ ಮನುಷ್ಯನಿಗೆ ವಾದ ಮಾಡೋಕ್ಕೆ ಮುಂದಾಗತ್ತೆ, ಅಂದ್ರೆ ಮನುಷ್ಯನಿಗೆ ತಿಳುವಳಿಕೆ ನೀಡೋಕ್ಕೆ ಮುಂದಾಗತ್ತೆ. ಏ ಮಾನವ, ನೀನು ಏನೇ ಮಾಡಿದ್ರು, ನೀ ಉಡುಗೆ ತೊಡುಗೆ ಅಂತ ಹೇಳಿದಿ, ವಿಮಾನ ಕನ್ನಡದ ಅಂತ ಹೇಳಿದಿ, ಹಡಗು ದೋಣಿಗಳನ್ನ ಕಂಡಿಡಿದ ಅಂತ ಹೇಳಿದಿ, ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೆ ಅಂತಿದ್ದೆ, ಕಾರ್ಖಾನೆಗಳ ನಿರ್ಮಾಣ ಮಾಡ್ಕೊಂಡಿದ್ದೆ ಹೇಳಿದ್ದೆ, ಅಥವಾ ಏನೇ ಮಾಡ್ಕೊಂಡಿದ್ರು ಸಹಿತ ಅದ್ಯಾವುದೂ ನಿನ್ನ ಸ್ವಂತ ಅಲ್ಲ, ನಿನ್ನಿಂದ ಆಗಿರುತ್ತಲ್ಲ, ಅದೇನಿದ್ರೂ ಸಹಿತ ಅದು ಪ್ರಕೃತಿಯಿಂದ. ಇಲ್ಲಿವರೆಗೆ ಮಾಡ್ಕೊಂಡಿದ್ದು ನೀನು ಪ್ರಕೃತಿಯಿಂದಲೇ, ಮುಂದೆ ಮಾಡ್ಕೊಂಡ್ರು ಸಹಿತ ಅದು ಪ್ರಕೃತಿಯಿಂದಲೇ ಅಥವಾ ಪರಿಸರದಿಂದಲೇ, ನಿನ್ನ ಸ್ವಂತದಾಗಿ ನೀನು ಏನೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗಾಗಲೇ ಈ ರೀತಿಯ ಒಂದು ಪರಿಸರ ನಾಶದಿಂದ ನೀನು ಹಲವಾರು ರೀತಿಯ ಒಂದು ಸಂಕಷ್ಟಗಳನ್ನು ನೀನು ಅನುಭವಿಸುತ್ತೀಯ. ಅಂದ್ರೆ ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಅಂಗವಾದ ಕಾಡನಾಶದಿಂದ ನೀಗಾಗಲೇ ಹಲವಾರು ಕಷ್ಟಗಳು ನಿಮಗೆ ಎದುರಾಗಿವೆ. ಆದರೂ ಸಹಿತ ನೀನು ಇನ್ನೂ ಬುದ್ಧಿ ಬಂದಿರಲ್ಲ. ಮಳೆ ನೀವು ನೋಡಿ, ಅತಿವೃಷ್ಟಿ ಆಗ್ತಾ ಇದೆ, ಭೂಕಂಪಗಳಾಗ್ತವೆ, ಜ್ವರಮುಖಗಳು ಉಂಟಾಗ್ತವೆ,
ಹವಾಗುಣದಲ್ಲಿ ವಾತಾವರಣದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಸುನಾಮಿಗಳನ್ನು ಕಾಣ್ತೇವೆ, ಚಂಡಮಾರುತಗಳನ್ನು ಕಾಣ್ತೇವೆ, ಬಿರುಗಾಳಿಯನ್ನು ಕಾಣ್ತೇವೆ. ಇವೆಲ್ಲ ಯಾಕಪ್ಪ ಅಂದರೆ ಪರಿಸರದ ನಾಶದಿಂದ. ಹಾಗಾಗಿ ಇಷ್ಟೆಲ್ಲ ಸಂಕಷ್ಟಗಳು ಪರಿಸರದ ನಾಶದಿಂದ ನಿಮಗೆ ಹಲವಾರು ಸಂಕಷ್ಟಗಳು ಎದುರಾದರೂ ಸಹಿತ ನೀನು ಕಾಡು ನಾಶವನ್ನೇ ಮಾಡ್ತಿದೀಯಾ. ಈಗಲಾದರೂ ನೀನು ಅರಿತುಕೋ, ಈಗಲಾದರೂ ನೀನು ತಿಳಿದುಕೋ, ಕಾಡಿನ ಸಂರಕ್ಷಣೆಗೆ ಸಂರಕ್ಷಣೆ ಕಾಪಾಡು, ಕಾಡಿನ ರಕ್ಷಣೆಗಾಗಿ ನೀನು ಮುಂದಾಗು. ಈಗಲಾದರೂ ಎಚ್ಚೆತ್ತಿಕೋ, ಪರಿಸರವನ್ನು ನೀನು ಬೆಳೆಸಿಕೋ. ಜೂನ್ 8 ನಾವು ಪರಿಸರ ದಿನಾಚರಣೆ ಅಂತ ಹೇಳ್ತೇವೆ ಮಕ್ಕಳೇ. ಆ ದಿನ ಒಂದೇ ದಿನ ನಾವು ಮಾಡ್ತೇವೆ, ಹಲವಾರು ಸ್ಥಳದ ಗಿಡ ಮರಗಳನ್ನು ನಾವು ನೀಡುತ್ತೇವೆ, ನೀರಾಗ್ತೇವೆ ಮಾಡ್ತೇವೆ, ಅದು ಅವತ್ತಿಗೆ ಮುಗಿದೋಗುತ್ತೆ. ಅದು ಹಾಗಲ್ಲ, ನಮ್ಮಲ್ಲಿ ಒಂದು ಉಸಿರಾಗಬೇಕು, ನಮ್ಮಲ್ಲಿ ಅದು ಒಂದು ಜೀವನ ಪದ್ಧತಿಯಾಗಬೇಕು. ಗಿಡ ಮರಗಳನ್ನು ನಾವು ಬೆಳೆಸೋದು ನಮಗೆ ಬೇಕು, ಗಿಡ ಮರಗಳು ಬೇಕು, ನಾವು ಬಳಸ್ಕೊಳ್ಳೋಣ. ಬಳಸ್ಕೊಂಡಂಥದ್ದಲ್ಲೇ ಅದಕ್ಕೆ ಮತ್ತೆ ಪರಿಯಾಗಿ ಮತ್ತೊಂದು ಮರವನ್ನು ನಾವು ಬೆಳೆಸಬೇಕು. ಹೀಗೆ ಪರಿಸರವನ್ನು ನೀನು ಬೆಳೆಸೋದ್ರಲ್ಲಿ ನೀನು ಅಥವಾ ಕಾಡನ್ನು ಬೆಳೆಸೋದಕ್ಕೆ ನೀನು ಮುಂದಾಗು, ಈಗಲಾದರೂ ಪ್ರಯತ್ನ ಮಾಡು ಅಂತ ಇದು ಮರ ಹೇಳುತ್ತೆ. ಅಷ್ಟೇ ಅಲ್ಲ, ಈ ಪರಿಸರ ರಕ್ಷಣೆಗಾಗಿ ಅಥವಾ ಪರಿಸರದ ಒಂದು ಪರಿಸರ ರಕ್ಷಣೆ, ಪರಿಸರ ಕಾಪಾಡೋದನ್ನು ಉಸಿರಿನಿಂದ ತಿಳಿದುಕೊಂಡು ಜೀವನ ನಡೆಸತಕ್ಕಂತಹ ಒಬ್ಬ ಸಾಧಕರ ಹೆಸರನ್ನು ಇಲ್ಲಿ ಮರ ಹೇಳುತ್ತೆ. ಅವರು ಯಾರಪ್ಪ ಅಂದರೆ ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಮಹಿಳೆ, ಪರಿಸರವಾದಿಯಾಗಿರ್ತಕ್ಕಂಥ ಮಹಿಳೆ, ಪರಿಸರದ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಮಹಿಳೆ ಸಾಲುಮರದ ತಿಮ್ಮಕ್ಕನನ್ನು ನೀನು ನೋಡಿ ಕಲಿ. ಅವಳು ಹಾಗೆ ನೀನು ಸಹಿತ ಪರಿಸರ ರಕ್ಷಣೆಗೆ ಮುಂದಾಗು, ನೀನು ಬದುಕು, ಅದ್ರ ಜೊತೆಗೆ ಪ್ರಕೃತಿಯನ್ನು ನೀನು ಬದುಕಿಸು. ನಿನಗೂ ಬೇಕು ಬಳಸ್ಕೋ, ಎಷ್ಟು ಬೇಕೋ ಅಷ್ಟು ಬಳಸ್ಕೋ, ಆದರೆ ಮಿತಿ ಮೀರಿ ಬೆಳೆಸ್ಕೋಬೇಡ. ಆ ಜೊತೆಗೆ ನಮ್ಮನ್ನು ಸಹಿತ ಬದುಕೋಕೆ ಬಿಡು. ಇಲ್ಲಿ ಕಾಡಿದ್ರೆ ಅಲ್ಲಿ ಕಾಡಿನ ಪ್ರಾಣಗಳಿರ್ತವೆ, ಕಾಡ ಇಲ್ಲಪ್ಪ ಅಂತಂದರೆ ಆಹಾರನ ಬಳಸಿ ಕಾಡು ಪ್ರಾಣಿಗಳು ಕಾಡಿನ ಜೊತೆಗೆ ನಾಡಿನ ಕಡೆಗೆ ಬರ್ತವೆ, ನಮ್ಮ ಮೇಲೆ ದಾಳಿ ಮಾಡ್ತವೆ. ಮಾಂಸಾಹಾರಿ ಪ್ರಾಣಿಗಳಾಗ್ತಕ್ಕಂಥ ಹುಲಿ, ಸಿಂಹ, ಈ ಥರ ಪ್ರಾಣಿಗಳಿರ್ಬೋದು, ಆನೆಗಳಿರ್ಬೋದು, ಜಿಂಕೆಗಳಿರ್ಬೋದು, ಇವೆಲ್ಲವೂ ಸಹಿತ ಊರ ಕಡೆ ಬಂದು ನಮ್ಮನ್ನು ಮೇಲೆ ದಾಳಿ ಮಾಡೋಕ್ಕೆ ಪ್ರಾರಂಭ ಮಾಡ್ತವೆ. ಅದಕ್ಕೆ ಹೇಳುತ್ತೆ, ನಿನಗೆ ಪರಿಸರ ಬೇಕು ಅಥವಾ ಪ್ರಕೃತಿ ಬೇಕು, ನಿನಗೆಷ್ಟು ಬೇಕೋ ಅಷ್ಟನ್ನು ಬಳಸ್ಕೋ, ನೀನೂ ಬದುಕು, ಅದ್ರ ಜೊತೆಗೆ ನಮಗೂ ಬದುಕಲು ಅವಕಾಶವನ್ನು ಕಲ್ಪಿಸಿಕೋ. ಉಳುವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸಿಕೋ. ಈಗಲಾದರೂ ಎಚ್ಚರಗೊಳ್ಳು, ಸಮಯ ಮೀರುವ ಮುಂದೆ ಸಂಪೂರ್ಣವಾಗಿ ಕಾಡು ನಾಶದಿಂದ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ನೀನು ಈಗಲಾದರೂ ಎಚ್ಚರಗೊಳ್ಳು. ನೀನು ಕಾಲ ಮೀರುವ ಮುನ್ನ, ಕಾಲ ಮೀರಬೇಕು, ನಾವೇನು ಮಾಡೋಕ್ಕಾಗಲ್ಲ. ಅದು ಕಾಲ ನಮ್ಮ ಕೈಲೇ ಇದ್ದಾಗ ನಾವೇನಾದರೂ ಮಾಡಿ ಅದನ್ನು ಬರತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನುವ ಮಾತನ್ನು ಇಲ್ಲಿ ಮರ ಹೇಳುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಬಂದಂತಹ ಸಾಧಕರ ಬಗ್ಗೆ ನಾನು ಮಧ್ಯದಲ್ಲಿ ಅವರ ಒಂದು ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬಂದಂತಹ ಸಾಧಕರು ಯಾರಪ್ಪ ಅಂದರೆ ಸಾಲುಮರದ ತಿಮ್ಮಕ್ಕನವರು. ಹಾಗಾದರೆ ಏನು ಸರ್ ಇದು ಇವರ ಹೆಸರು ಸಾಲುಮರದ ತಿಮ್ಮಕ್ಕ ಅಂತ ಇದೆ ಅಂತ ಯಾಕೆ ಬಂತು ಅಂದರೆ, ಇವರ ಒಂದು ಮಾಡ್ತಕ್ಕಂಥ ಸಾಧನೆಯ ಪ್ರತಿಫಲವಾಗಿ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬರುತ್ತೆ. ಅದು ಯಾಕೆ ಬಂತು ಅಂತ ನಾವು ನೋಡೋಣ. ಅವರ ತಂದೆ ಚಿಕ್ಕನಗರಿಯ ತಾಯಿ ವಿಜಯಮ್ಮ, ಇವರ ಒಂದು ಸಂಸ್ಕೃತ ಪರಿಚಯ. ಇವರ ಹೆಸರು ತಿಮ್ಮಕ್ಕ, ಮುಂದೆ ಅವರು ಮಾಡ್ತಕ್ಕಂತಹ ಸಾಧನೆಗಳಿಗೆ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬರುತ್ತೆ. ಇವರ ತಂದೆ ಚಿಕ್ಕನಗರಿಯ ತಾಯಿ ವಿಜಯಮ್ಮ, ಇವರ ಜನ್ಮಸ್ಥಳ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು, ಗುಬ್ಬಿಯಲ್ಲಿ ಇವರು ಜನನಾಗುತ್ತೆ. ಇವರ ಪತಿ ಚಿಕ್ಕರಂಗಯ್ಯನವರು ರಾಮನಗರ ಜಿಲ್ಲೆಯ ಮಾಕೂರು ತಾಲೂಕಿನ ಹುಲಿಯಾಳೆ ಎಂಬ ಒಂದು ಗ್ರಾಮ ಈ ಚಿಕ್ಕರಂಗಯ್ಯ, ಅಲ್ಲಿಗೆ ಈ ತಿಮ್ಮಕ್ಕನನ್ನು ಮದುವೆ ಮಾಡಿಕೊಡ್ತಾರೆ. ದುರಷ್ಟವಶ 1991 ಅವರ ಪತಿ ಮರಣ ಹೊಂದುತ್ತಾರೆ. ಇವರಿಗೆ ಮಕ್ಕಳು ಇರೋದಿಲ್ಲ, ಮಕ್ಕಳು ಇಲ್ಲ ಅಂತ ಇವರೇನು ಸುಂದರ ಕುಂದಿರಲಿಲ್ಲ. ಅವರ ಊರಿನ ಮತ್ತೆ ಊರಿನ ಅಲ್ಲಿ ಹಾಲಿರ್ತಕ್ಕಂತಹ ರಾಜ ಹೆದ್ದಾರಿ 94 ಇಲ್ಲಿ ರಸ್ತೆಗಳಲ್ಲಿ ಹಲವಾರು ಬರುತ್ತವೆ. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಮುಖ್ಯ ರಸ್ತೆ, ತಾಲೂಕು ಮುಖ್ಯ ರಸ್ತೆ, ಈ ಥರ ಬೇರೆ ಬೇರೆ ವಿಧಗಳು ಬರ್ತವೆ. ಅವನಿಗೆ ಮುಂದೆ ತಿಳ್ಕೊಳ್ಳುತ್ತೀರಿ. ರಾಜ್ಯ ಹೆದ್ದಾರಿ 94
ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರಿನಿಂದ ಅವರ ಊರತಕ್ಕಂಥ ಹುಲಿಕಲ್ ಗ್ರಾಮದವರೆಗೆ ಸುಮಾರು 9 ಕಿಲೋಮೀಟರ್, ರಸ್ತೆಯ ಎರಡೂ ಬದಿಯಲ್ಲಿ ಸುಮಾರು 284 ಆಲದ ಮರಗಳನ್ನು ನೆಡ್ತಾರೆ. ಎರಡೂ ಬದಿಗಳಲ್ಲಿ ತಮ್ಮ ಊರಿನಲ್ಲಿ ಆಗಿರ್ತಕ್ಕಂತಹ ರಾಜ್ಯ ಹೆದ್ದಾರಿ 94 ಎರಡು ರಸ್ತೆಯ ಎರಡೂ ಬದಿಯಲ್ಲಿ ಸುಮಾರು 284 ಆಲದ ಮರಗಳನ್ನು ಇವರು ನೆಟ್ಟು ಬೆಳೆಸ್ತಾರೆ. ಸ್ವತಃ ತಾವುಗಳೇ ಇವನ್ನ ಗಿಡ ನೆಟ್ಟು ಅದಕ್ಕೆ ನೀರನ್ನು ಹಾಕಿ ರಕ್ಷಣೆ ಮಾಡಿ ಅವುಗಳನ್ನು ಗಿಡ ಬೆಳೆದು ಮರಗಳಾಗಿ ವಿಶಾಲವಾದ ಪ್ರದೇಶದಲ್ಲಿ ಬೆಳೆದು ಈಗ ಎರಡೂ ಬದಿಯಲ್ಲಿ ಆ ಸುಂದರ ಚಿತ್ರಣವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರಾಗ್ತಾರೆ ಈ ತಿಮ್ಮಕ್ಕನವರು. ಹಾಗಾಗಿ ಇವರಿಗೆ ಆ ರಸ್ತೆ ಎರಡೂ ಬದಿಯಲ್ಲಿ ಇವರು ಆ ಮರವನ್ನು ಬೆಳೆಸೋದಕ್ಕೆ ಸಾಲು ಮರದ ತಿಮ್ಮಕ್ಕ ಸಾಲಂತೆ ಸಾಲನವರು ಮರವನ್ನು ಬೆಳೆಸಿದ್ದಾರೆ. ಹಾಗಾಗಿ ಇವರಿಗೆ ಸಾಲು ಮರ ತಿಮ್ಮಕ್ಕ ಎಂಬ ಹೆಸರನ್ನು ಇವರು ಪಡ್ಕೊಳ್ತಾರೆ. ಇಂಥ ಸಾಧಕರನ್ನ ಮೆಚ್ಚಿ ಇವರ ಸಾಧನೆ ಮೆಚ್ಚಿ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನು ಗುರುತಿಸಿಕೊಂಡು ಹಲವಾರು ಪ್ರಶಸ್ತಿಗಳು ಇವರಿಗೆ ಇವರು ಭಾಜನಾಗಿದ್ದಾರೆ. ಅಷ್ಟೆಲ್ಲ ಮಕ್ಕಳೇ, ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಈ ಹೆದ್ದಾರಿಯನ್ನು ಅಗಲೀಕರಣ ಮಾಡಬೇಕು ಎಂಬ ವಿಚಾರ ಬಂದಾಗ ಸ್ವತಃ ತಾವೇ ರಾಜ್ಯ ಸರ್ಕಾರದ ಮುಂದೆ ಹೋಗಿ ಬೇಡಿಕೊಂಡು ಈ ಒಂದು ಮರಗಳನ್ನು ನಾಶ ಮಾಡಬೇಡಿ, ರಸ್ತೆ ಅಜ್ಜು ಪಕ್ಕ ಇರ್ತಕ್ಕಂತಹ ನಾನು ಬೆಳೆಸ್ತಕ್ಕಂತಹ ನನ್ನ ಮಕ್ಕಳು ಅಂದರೆ ನನ್ನ ಮಕ್ಕಳಿಲ್ಲ, ಆ ಮರಗಳನ್ನು ನನ್ನ ಮಕ್ಕಳಾಗಿ ನಾನು ನೋಡ್ತಾ ಇದ್ದೇನೆ, ನನ್ನ ಮಕ್ಕಳನ್ನು ನೀವು ರಕ್ಷಣೆ ಕೊಡಿ ಅಂತ ಬೇಡಿಕೊಂಡಾಗ ಈ ಸದ್ಯದಲ್ಲಿ ಆ ಒಂದು ಯೋಜನೆಯನ್ನು ಬಿಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಹೀಗೆ ಪರಿಸರ ರಕ್ಷಣೆಗೆ ಇಡೀ ರಾಜ್ಯಾದ್ಯಂತ ಇರ್ಬೋದು, ದೇಶಾದ್ಯಂತ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಹಿಳೆ ಒಬ್ಬ ಸಾಮಾನ್ಯ ಮಹಿಳೆ ಹೆಸರುವಾಸಿಯಾಗಿದ್ದಾಳೆ. ಅಂದರೆ ಇವಳು ಶಿಕ್ಷಣ ಸಹಿತ ಪಡ್ಕೊಳ್ಳಿಲ್ಲ, ಅಷ್ಟು ವಂಚಿತ ಶಿಕ್ಷಣದ ವಂಚಿತ ಇರ್ತಕ್ಕಂತಹ ಮಹಿಳೆಯಾಗಿರ್ತಕ್ಕಂಥವರು ತಿಮ್ಮಕ್ಕನವರು ತಾವು ಮಾಡತಕ್ಕಂಥ ಒಂದು ಪರಿಸರದ ಜಾಗೃತಿ ಕಾರ್ಯಕ್ರಮದಿಂದ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ. ಮಕ್ಕಳೇ, ಇದು ಅವರೊಂದು ಸಾಧಕರಾಗಿರ್ತಕ್ಕಂಥ ಸಾಧಕ ಮಕ್ಕಳವರ ಒಂದು ಪರಿಚಯ. ಮಕ್ಕಳೇ, ಮುಂದೆ ಪಾಠಕ್ಕೆ ಹೋಗೋಣ. ಇಲ್ಲಿವರೆಗೆ ಕನಸು ಇತ್ತು, ಈಗ ಯಾರಿಗೆ ಕನಸು ಬಿದ್ದಿತ್ತು ಅದು ಏನಾಯಿತು ಅನ್ನೋದನ್ನು ನೋಡೋಣ. ಅಮ್ಮ, ರಾಜು ಹೇಳು, ಶಾಲೆಗೆ ತಡವಾಗುತ್ತೆ, ನೀವು ಮಾಡ್ತಿರಲ್ಲ ಶಾಲೆಗೆ ಸಂದರ್ಭದಲ್ಲಿ 7 ಗಂಟೆ ತನಕ. ಹಾಗೆ ಈ ರಾಜನ ಸಹಿತ ಮಲಗಿದ್ದ ಅಮ್ಮ ಏನು ಮಾಡ್ತಾಳೆ, ಎದ್ದೇಳ್ತಾಳೆ, ನೀವು ಲೇಟ್ ಆದರೆ ಅಥವಾ ತಡವಾದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನೆ ಅಕ್ಕ ಅಣ್ಣ ಯಾರೋ ಇದ್ರು ಏನು ಮಾಡ್ತಾರೆ, ಎದ್ದೇಳ್ತಾರೆ, ಹೇಳೋ ಲೇಟ್ ಆಗ್ತೋ ಶಾಲೆಗೆ ಹೋಗ್ಬೇಕು ಅನ್ನೋದು ಈ ಕೆಲಸ ಇದೆ ಅದು ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಅಮ್ಮನ ಸಹಿತ ಇಲ್ಲಿ ರಾಜು ಅಮ್ಮ ಹೇಳ್ತಾಳೆ, ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆ ಮೇಲೆ ಕುಳಿತಾನೆ. ರಾಜು, ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು. ಎಂಥ ಕನಸು ಗೊತ್ತಾ, ಕಾಡಿನಲ್ಲಿ ಪ್ರಾಣಿಗಳನ್ನು ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು, ಅಲ್ಲಿಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ. ರಾಜು ಅಮ್ಮ ಇದ್ದ ತಕ್ಷಣ ಎದ್ದೇಳು ಎದ್ದೇಳು ಸೌಂಡಿಗೆ ಅದು ಶಬ್ದಕ್ಕೆ ರಾಜು ಎಚ್ಚರಗೊಂಡು ಹಾಸಿಗೆ ಮೇಲೆ ಕುಳಿತುಕೊಳ್ತಾನೆ. ಅವಾಗ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಅಮ್ಮ ನಾನು ರಾತ್ರಿ ಒಂದು ಕನಸನ್ನ ಕಂಡಿದ್ದೇನೆ, ನನಗೆ ಒಂದು ಕನಸು ಬಿದ್ದಿತ್ತು, ಅದೆಂತ ಕನಸು ಗೊತ್ತಾ, ಸುಂದರವಾಗಿರ್ತಕ್ಕಂಥ ಕನಸು, ಆ ಕನಸಿನಲ್ಲಿ ಆ ಕಾಡಿನಲ್ಲಿ ಮರ ಕಡಿಯಲು ಹೋಗಿರ್ತಕ್ಕಂತಹ ಮನುಷ್ಯನನ್ನ ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಸೇರಿ ಮನ ಪರಿವರ್ತನೆ, ಮನ ಪರಿವರ್ತನೆ ಮನಲ್ಲೇ ಮನಸ್ಸು ಪರಿವರ್ತನೆ ಅಂದರೆ ಬದಲಾಯಿಸು, ಮನಸ್ಸನ್ನ ಬದಲಾಯಿಸು, ಮರ ಕಡಿದಿರ್ತಕ್ಕಂಥ ಮನುಷ್ಯ ಆ ಮರವನ್ನು ಕಡಿಯದೆ ಮತ್ತೆ ಮರಳಿ ತನ್ನ ಮನೆಗೆ ತೆರಳಿರ್ತಕ್ಕಂತಹ ಒಂದು ಕನಸನ್ನು ನಾನು ಕಂಡೆ. ಆ ಅಲ್ಲಿ ಅಷ್ಟೆಲ್ಲ ಪ್ರಾಣಿಗೂ ಗೊತ್ತಾ ನೋಡಿ, ನರಿ ಇತ್ತು, ಜಿಂಕೆ ಇತ್ತು, ಕಾಗೆ, ಗುಬ್ಬೆ, ಆನೆ, ಎಲ್ಲ ಪ್ರಾಣಿಗಳು, ಕೋತಿ, ನರಿ, ಈ ಥರ ಎಲ್ಲ ಪ್ರಾಣಿಗಳು, ಕಾಡು ಪ್ರಾಣಿಗಳೆಲ್ಲ ಬಂದಿತ್ತಲ್ಲ, ಅಷ್ಟೆಲ್ಲ ಪ್ರಾಣಿಗಳು ಇದ್ದವು ಗೊತ್ತಾ ನಿನಗೆ ಅಂತ ಇಲ್ಲಿ ರಾಜ ಕೇಳ್ತಾನೆ. ಅದಕ್ಕೆ ಅಮ್ಮ, ಹೌದಾ, ನಿಜವಾಗಿಯೂ ಒಂದು ಒಳ್ಳೆಯ ಕನಸೆ ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ ನೋಡು, ಆ ಕೋಳಿ ಕೂಗಿ ಎಲ್ಲರನ್ನು ಹೆಚ್ಚಿಸುತ್ತದೆ, ಹೇಳು ಬೇಗ. ಹೌದು ಮಗು, ನೀನು ಒಳ್ಳೆಯ ಕನಸನ್ನು ಕಂಡಿದ್ದೀಯಾ, ಹೌದು
ಮರ ಕಂಡಿರತಕ್ಕಂಥ ಮನುಷ್ಯನ ಮನ ಪರಿವರ್ತನೆ ಮಾಡ್ತಕ್ಕಂಥ ಅಲ್ಲಿ ಪ್ರಾಣಿ ಪಕ್ಷಿಗಳು ಮನ ಪರಿವರ್ತನೆ ಮಾಡ್ತಕ್ಕಂಥ ಕನಸು ಒಂದು ಒಳ್ಳೆಯ ಕನಸಾಗಿದೆ. ಈ ಕನಸು ಒಳ್ಳೆಯದು. ಯಾಕೆ ಈ ರೀತಿ ಕನಸು ಬಿತ್ತಪ್ಪ ಅಂದರೆ, ನೀನು ರಾತ್ರಿ ಮಲಗುವಾಗ ಏನು ಮಾಡಿದ್ದಂದ್ರೆ ಒಂದು ಕಾಡಿನ ಕಥೆಯನ್ನು ಓದಿ ಮಲಗಿದ್ದೆ. ಹೌದು ಮಕ್ಕಳೇ, ನೀವು ರಾತ್ರಿ ಮಲಗುವಾಗ ನೀವು ಏನನ್ನು ಓದ್ತಿರೋ ಅಂದರೆ ಆಸಕ್ತಿಯಿಂದ ಯಾವುದನ್ನು ಓದ್ತಿರೋ ಅಥವಾ ಏನಾದರೂ ನೋಡ್ತಿರೋ ಅಥವಾ ಏನೋ ಒಂದು ಕೇಳ್ತಿರೋ ಅದೇ ನಿಮ್ಗೆ ಏನಾಗುತ್ತೆ, ಅದೇ ಯೋಚನೆಯಲ್ಲಿ ನೀವು ಮಲಗ್ತೀರಾ, ಅದನ್ನೇ ವಿಚಾರ ಮಾಡ್ತಾ ನೀವು ಮಲಗ್ತೀರಾ, ಅದೇ ವಿಚಾರ ಅಂತಂದರೆ ಈ ರೀತಿಯ ಕನಸಿನ ರೂಪದಲ್ಲಿ ನಮಗೆ ಪ್ರಾಸ ಆಗ್ತವೆ ಮಕ್ಕಳೇ. ಹೌದು, ಅದು ಒಪ್ತಕ್ಕಂತಹದ್ದು ಮನೋಶಾಸ್ತ್ರದಲ್ಲೂ ಸಹಿತ ಅದು ನಿಜವಾಗಿರ್ತಕ್ಕಂಥದ್ದು. ನಾವು ರಾತ್ರಿ ಮಲಗುವಾಗ ಏನನ್ನೇ ಯೋಚನೆ ಮಾಡುವಂಥವು ಅದೇ ವಿಚಾರದಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸು ನಮ್ಮ ತಲೆಯಲ್ಲಿ ನೀಯಾಡ್ತಾ ಇರ್ತದೆ, ಅದೇ ಯೋಚನೆ ಇರುತ್ತೆ, ಅದೇ ಯೋಚನೆಯಿಂದ ನಮಗೆ ಕನಸು ಅದೇ ಕನಸುಗಳು ಮೂಡ್ತವೆ. ಹೌದು, ನಾವು ಪ್ರಾಣಿ ಪಕ್ಷಿಗಳಿಂದ ಬಹಳಷ್ಟು ಕಲಿಯಲಿದೆ ವಿದ್ಯಾರ್ಥಿಗಳೇ. ಅದು ನೋಡಿ ಎಷ್ಟು ಸಮ್ಯರ್ಥಿತವಾಗಿ ಸಹ ಬಾಳ್ವೆಯನ್ನು ನಡೆಸ್ತವೆ. ಯಾವುದೇ ಪ್ರಾಣಿ ಕಂಡು ಇನ್ನೊಂದು ಪ್ರಾಣಿ ಕಂಡಲ್ಲಿ ಏನೂ ಸಹಿತ ಜಗಳ ಮನಸ್ತಾಪ ಅನ್ನೋದು ಇರೋದಿಲ್ಲ. ಹೇಗೆ ಹೇಗೆ ಅವರು ಒಗ್ಗಟ್ಟಾಗಿರ್ತವೆ, ತಮ್ಮ ಸಮಸ್ಯೆ ಬಂದಾಗ ಹೇಗೆ ಒಗ್ಗಟ್ಟಾಗಿ ಹೋರಾಡ್ತವೆ ಅಲ್ವಾ, ಅದನ್ನು ನೋಡಿ ನಾವು ಕಲಿಯೋದು ಬಹಳ ಇದೆ. ಪ್ರಾಣಿಗಳಿಂದ ಪಕ್ಷಿಗಳಿಂದ ನಾವು ನಾಯಿಯಿಂದ ಮನೆಯಲ್ಲಿ ಸಾಕ್ತವೆ ಅಲ್ವಾ. ನಾಯಿಗೆ ನಾವು ತುತ್ತು ಆಹಾರ ಕೊಟ್ಟರೆ ಅದು ತನ್ನ ಜೀವನ ಪರ್ಯಂತ ನಮ್ಮ ಮನೆಯನ್ನು ಕಾಯುತ್ತೆ ಅಲ್ವಾ. ಕಾಗೆ ಒಂದು ಅಗಳು ಅನ್ನವನ್ನು ಕಂಡ್ರೆ ತನ್ನ ಬಳಗವನ್ನು ಎಲ್ಲವನ್ನು ಕರೆದುಕೊಂಡು ಏನು ಮಾಡುತ್ತೆ, ಅದ ಆ ಅನ್ನವನ್ನು ಹಂಚಿಕೊಂಡು ತಿನ್ನುತ್ತೆ. ಹೀಗೆ ಹಲವಾರು ಪ್ರಾಣಿ ಪಕ್ಷಿಗಳು ಇಂದ ನಾವು ಕರೆಯೋದು, ನಾವು ಹಾವನ್ನು ವಿಷಭರಿತ ಪ್ರಾಣಿ ಅಂತ ಕರಿತೇವೆ. ಅದು ಹಾವು ಯಾವಾಗ ನಮ್ಮ ಮೇಲೆ ದಾಳಿ ಮಾಡ್ತಪ್ಪ ಅಂದರೆ, ನಾವು ಅದರ ಮೇಲೆ ದಾಳಿ ಮಾಡಿದಾಗ, ನಾವೇನಾದರೂ ತೊಂದರೆ ಕೊಟ್ಟಾಗ ನಮ್ಮ ಮೇಲೆ ದಾಳಿ ಮಾಡುತ್ತೆ ಹೊರತು ಸುಮ್ಮನೆ ಸುಮ್ಮನೆ ಅದು ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳನ್ನು ನಾವು ಕಲಿಯೋದು ಬಹಳ ಇದೆ. ನೋಡಿ, ಬೆಳಗ್ಗೆ ತಕ್ಷಣ ಕೋಳಿ ಸೂರ್ಯೋದಯಕ್ಕಿಂತ ಮುಂಚೆನೂ ಸಹಿತ ಕೋಳಿ ಕೂಗುತ್ತೆ, ನಿಮ್ಮನ್ನೆಲ್ಲರೂ ಎಚ್ಚರಾಗುತ್ತೆ.